ಸಾಮಾನ್ಯವಾಗಿ ಉದ್ದಿನ ಬೇಳೆ ಹಾಕಿ ಮಾಡುವಂತಹ ಪಡ್ಡು ಎಲ್ಲರಿಗೂ ಕೂಡ ಗೊತ್ತುಂಟು, ಅದೇ ರೀತಿ ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರುವಂಥದ್ದು ಸ್ವಲ್ಪ ಬೇರೆ ರೀತಿಯ ಪಡ್ಡು ಆಯಿತಾ. ಉದ್ದಿನ ಬೇಳೆ ಹಾಕದೆ ಮಾಡೋದು ಯಾವ ರೀತಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಒಳ್ಳೆಯದಾಗಿರ್ತದೆ, ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಬನ್ನಿ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಎನ್ ಭಟ್ ಚಾನಲ್. ಪಡ್ಡು ಮಾಡಲಿಕ್ಕೆ ಅಂತೇಳಿ ನಾನಿಲ್ಲಿ 3 ಕಪ್ಪಿನಷ್ಟು ಬಿಳ್ತಿಗೆ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ತಗೊಂಡಿರುವಂಥದ್ದು, ಹಾಗೆ 5 ಚಮಚದಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. ಅದನ್ನು 2 ಕೂಡ ಚೆನ್ನಾಗಿ ತೊಳೆದು 6 ಗಂಟೆಗಳಷ್ಟೊತ್ತು ನೆನೆಸಿಟ್ಟಂಥದ್ದು. ಹಾಗೆ ಇದನ್ನೀಗ ಕಡಿಲಿಕ್ಕುಂಟು. ಕಡಿಯುವಾಗ ನಾನು ಇದರಲ್ಲಿ 2 ಕಪ್ಪಿನಷ್ಟು, ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಅವಲಕ್ಕಿಯನ್ನು, ಪೇಪರ್ ಅವಲಕ್ಕಿ ಆಗುತ್ತದೆ, ದಪ್ಪ ಅವಲಕ್ಕಿ ಕೂಡ ಆಗ್ತದೆ. ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ತಗೊಂಡಿರುವಂಥದ್ದು, ಅದನ್ನು ಸ್ವಲ್ಪ ಚಂಡಿ ಮಾಡಿಕೊಂಡು ಕಡಿದುಕೊಳ್ಳುವಂಥದ್ದು. ಕಡಿಯುವಾಗ ಅವಲಕ್ಕಿಯನ್ನು ನೀರಿಂದ ತೆಗೆದು ಹಾಕಿಕೊಳ್ತೇನೆ. ಇದನ್ನು ನೈಸಾಗಿ ಇನ್ನೂ ಉದ್ದಿನ ದೋಸೆ ಹಿಟ್ಟೆಲ್ಲ ಕಡಿಯೋದಿಲ್ಲ, ಅದೇ ರೀತಿಯಲ್ಲಿ ಕಡಿದುಕೊಂಡ್ರೆ ಸಾಕು. ಜಾಸ್ತಿ ನೀರು ಕೂಡ ಆಗೋದು ಬೇಡ, ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಕಡಿದುಕೊಳ್ತೇನೆ. ಹಿಟ್ಟು ಕಡ್ದಾಯಿತು, ಈ ರೀತಿಯಾಗಿ ನುಣ್ಣಗೆ ಮಾಡಿಕೊಂಡಿದ್ದೇನೆ ನೋಡಿ. ಇನ್ನೀಗ ಇದನ್ನು ತೆಗೆದುಕೊಳ್ತೇನೆ. ಇದೀಗ ಪಡ್ಡಿನ ಹಿಟ್ಟೆಲ್ಲ ಕಡ್ದು ರೆಡಿ ಆಯಿತು ನೋಡಿ. ಸ್ವಲ್ಪ ಕಲ್ಲು ದೊಡ್ಡ ನೀರಿತ್ತು, ಅದನ್ನು ಕೂಡ ಸೇರಿಸಿಕೊಂಡು ಹಿಟ್ಟನ್ನು ಬೆರೆಸ್ತಾ ಇದ್ದೇನೆ. ಈಗ ಇನ್ನೀಗ ಇದು ಸಾಧಾರಣ ಒಂದು 8 ಗಂಟೆಗಳಷ್ಟೊತ್ತು ಹುಳಿ ಬರಲಿಕ್ಕೆ ಇಡಬೇಕು. ಉಪ್ಪು ಕೂಡ ಈಗ ಅಂತ ಹಾಕಲಿಲ್ಲ, ಉಪ್ಪೆಲ್ಲ ಮತ್ತೆ ಎರಳಿಕ್ಕಾಗುವ ಹೊತ್ತಿನಲ್ಲಿ ಹಾಕಿಕೊಳ್ಳುವ. ಹಿಟ್ಟಿನ ಹದ ನೋಡಿ, ಉದ್ದಿನ ದೋಸೆ ಹಿಟ್ಟಿನ ಹದದಲ್ಲಿ ಉಂಟು. ಮುಚ್ಚಿಟ್ಟು ಹುಳಿ ಬರಲಿಕ್ಕೆ ಇಡ್ತೇನೆ. ಇಲ್ಲಿಗೆ ನೋಡಿ, ಆಗ ಕಡ್ದಿಟ್ಟಂತಹ ಹಿಟ್ಟೊಂದು 5-6 ಗಂಟೆ ಆಯಿತು ಹುಳಿ ಬರಲು. ನೋಡಿ, ಒಳ್ಳೆ ಹುಳಿ ಬಂದಿದೆ. ಹೀಗಾಗಿದೆ ನೋಡುವ, ಸರಿಯಾಗಿ ಬೆರೆಸುವ ನೋಡಿ. ಈ ಹಿಟ್ಟಿಗೆ ಇನ್ನೀಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು ಸರಿಯಾಗಿ ಬೆರೆಸಿಕೊಳ್ತೇನೆ. ಹುಡಿ ಉಪ್ಪು ಈ ಹಿಟ್ಟಿಗೆ ಇನ್ನೀಗ ಸೇರಿಸಲಿಕ್ಕೆ ಇರುವಂಥದ್ದು ಎಂತೆಲ್ಲ ಅಂತ ಹೇಳಿದರೆ, ನೀರುಳ್ಳಿ ಮತ್ತು ಹಸಿಮೆಣಸು, ಶುಂಠಿ, ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ತುಂಡು ಕ್ಯಾರೆಟ್. ಕ್ಯಾರೆಟನ್ನು ತುರಿದು ಸೇರಿಸಿಕೊಳ್ಳುವಂಥದ್ದು, ಬಾಕಿಯೆಲ್ಲ ಚಿಕ್ಕ ಚಿಕ್ಕಕ್ಕೆ ಕೊಚ್ಚಿಕೊಂಡು ಸೇರಿಸಿಕೊಳ್ಳುವಂಥದ್ದು. ಎಲ್ಲವನ್ನು ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕಕ್ಕೆ ಕೊಚ್ಚಿಕೊಂಡಿದ್ದೇನೆ. ಕ್ಯಾರೆಟನ್ನು ತುರಿದದ್ದು, ಇದಕ್ಕೀಗ ಸೇರಿಸಿಕೊಳ್ತೇನೆ. ಎಲ್ಲವನ್ನು ಕೂಡ ಸರಿಯಾಗಿ ಬೆರೆಸಿಕೊಳ್ಳುವುದು. ಪಡ್ಡು ಮಾಡಲಿಕ್ಕೆ ಹಿಟ್ಟೆಲ್ಲ ರೆಡಿ ಆಯಿತು. ಇನ್ನೀಗ ನಮ್ಮಲ್ಲಿ ಒಂದು ಹಳೆಯ ಅಪ್ಪದ ಗುಳಿ ಉಂಟು ನೋಡಿ, ಪಡ್ಡು ಮಾಡಲಿಕ್ಕೆ ಇರುವಂಥದ್ದು ಈ ರೀತಿಯಾಗಿ ಉಂಟು. ಇದನ್ನು ಇನ್ನೀಗ ಒಲೆಯಲ್ಲಿ ಇಟ್ಟುಕೊಳ್ತೇನೆ. ಇನ್ನೀ ಅಪ್ಪದ ಗುಳಿಗೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ಇದರಲ್ಲಿ ಎರಿಯುವುದು ಪಡ್ಡು. ಗುಳಿ ಒಳ್ಳೆ ಬಿಸಿಯಾಗಿದೆ ನೋಡಿ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಕರೆದುಕೊಳ್ತೇನೆ. ಮುಚ್ಚಿಟ್ಟು ಬೇಯಲಿ ಅದು. ನೋಡಿ, ಒಳ್ಳೆ ಉಬ್ಬಿ ಬಂದಿದೆ. ನನಗೆ ಇದನ್ನು ಮಗುಚಿ ಹಾಕಿಕೊಳ್ಳುವ. ಹೊರಗಿನಿಂದ ಕ್ರಿಸ್ಪಿ, ಒಳಗಿನಿಂದ ಸ್ಮೂತ್.
ಮಳೆ ಬಂದು ಸ್ವಲ್ಪ ಕೈಗೊಟ್ಟಿತ್ತು, ನಾವೀಗ ಒಳಗೆ ಬಂದೆವು. ಅದ ಬೆಂಕಿಯಲ್ಲಿ ಮುಚ್ಚಿಟ್ಟು ಬೇಯಿಸಿದ್ರೆ ಆಯಿತು. ಒಂದು ಬದಿ ಆದಮೇಲೆ ಹೀಗೆ ಮಗುಚಿ ಹಾಕಿ ಇನ್ನೊಂದು ಬದಿ ಕೂಡ ಬೇಯಿಸಿದ್ರೆ ಆಯಿತು. ಸ್ವಲ್ಪ ತುಪ್ಪ ಹಾಕಿಕೊಂಡ್ರೆ ಆಯಿತು ಕಡಿಮೆ ಇದ್ದೆ. ಪಡ್ಡಿಗೆ ಒಳ್ಳೆ ಬೆಂದಿದೆ, ಇನ್ನು ತೆಗೆದುಕೊಳ್ಳುವ. ಈ ರೀತಿಯಾಗಿ ಒಂದು ಕಡ್ಡಿ ಒಳ್ಳೆ ಬಿದ್ದರೆ ಉಂಟಲ್ಲ, ಎಲ್ಲ ನೊಟ್ಟಿ ತೆಗೆದಿರುತ್ತೆ. ನಮಗೆ ಪಡ್ಡೆಲ್ಲ ಮಾಡಿ ಆಯಿತು, ಒಂದು ಬಿಡಿಸಿ ನೋಡು ಹೇಗಾಗಿದೆ ಅಂತೇಳಿ. ನೋಡಿ ಎರಡು ಬದಿ ಕೂಡ ಒಂದೇ ರೀತಿಯಾಗಿ ಉಂಟು, ಒಳ್ಳೆ ಒಳಗೆಲ್ಲ ಒಳ್ಳೆ ಸಾಫ್ಟಾಗಿ ಗೊಳೆ ಗೊಳೆ ಬಂದಿದೆ ನೋಡಿ. ಅದರಡಿಯಲ್ಲಿ ಕ್ಯಾರೆಟ್ಟು, ಶುಂಠಿ, ಹಸಿಮೆಣಸೆಲ್ಲ ಹಾಕಿ ಆಗುವಾಗ ನೀರುಳ್ಳಿ ಎಲ್ಲ ಇರುವಾಗ ಒಳ್ಳೆಯದಾಗ್ತದೆ ತಿಂಡಿಗೆ. ಬೆಳಗಿನ ತಿಂಡಿಗಾದರೂ ಸಂಜೆಯ ತಿಂಡಿಗಾದರೂ ಸಹ ಭಾರಿ ಒಳ್ಳೆಯದಾಗಿರ್ತದೆ. ನಾವು ತಿನ್ನು ಒಳ್ಳೆಯದಾಗಲಿ. ಉಪ್ಪೆಲ್ಲ ಹದವಾಗ್ತದೆ, ಉದ್ದಿಲ್ಲ ಇದ್ದರೂ ಕೂಡ ಒಳ್ಳೆ ಸಾಫ್ಟಾಗಿ ಉಳ್ಳೆ ಉಳ್ಳೆಯಾಗಿ ಬರ್ತದೆ ನೋಡಿ.